ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕರೋನಾ ಯಾರೋ ತಂದ್ಬಿಟ್ಟು ಕಸ ಹಾಕೋ ಜಾಗದಲ್ಲಿ ಬಿಟ್ಟೋಗಿದ್ರು. ಇದನ್ನು ನಾಯಿಗಳು ತಿನ್ನೋಕ್ಕೆ ಬೆರೆಸಾಡ್ತಾ ಇದ್ವು. ಅವಾಗ ನಾವು ಹುಡುಗರು ನೋಡಿಬಿಟ್ಟು ತಿನ್ನುತ್ತೆ ತಿಂದಾಕ್ ಬಿಡ್ತವೆ ಅಂತ ತಂದು ಕಣ್ಣಿಗೆ ಬಿಟ್ಟು ರಾತ್ರಿ ಹಾಲು ಕುಡಿಸ್ಬಿಟ್ಟು ಗುರು ಅಣ್ಣರಿಗೆ ಫೋನ್ ಮಾಡಿದ್ವಿ. ಗುರು ಅಣ್ಣವರು, ಆಯಿತು, ನಾನು ಇದು ಗೋಶಾಲೆ ಬಿಡೋ ವ್ಯವಸ್ಥೆ ಮಾಡ್ತೀನಿ, ಈಗ ತಕ್ಷಣವೇ ಬೆಳಗ್ಗೆ ಈಗ ಸಂಜೆ ನೋಡ್ಕೊಳ್ಳಿ, ಬೆಳಗ್ಗೆ ನನ್ನ ರಿಯಾಕ್ಷನ್ ತಗೊಂಡು ನಮ್ಮ ಇದನ್ನು ಶಕ್ತಿ ಸಿಂಡಿಕೇಟ್ ಟೀಮ್ ಅವ್ರು ಬಂದು ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ನಾವು ಶಕ್ತಿ ಸಿಂಡಿಕೇಟ್ಸ್ ಸಂಸ್ಥೆಯ ಕೋರ್ ಟೀಮ್ ಅಣ್ಣಪ್ಪ ಅಂತ. ನಮಗೆ ನೈಟು ನಮ್ಮ ಹುಡುಗ ಫೋನ್ ಮಾಡಿಬಿಟ್ಟು ಒಂದು ಕರುನ ಇಲ್ಲಿ ಹಾಸ್ಟೆಲಿಂದ ಹಿಂದೆ ಒಂದು ನಾಯಿ ಬೆರೆಸಾಡ್ತಿದ್ದಾವೆ, ಅವನ್ನ ಕರ್ಕೊಂಬಂದು ಇಲ್ಲಿ ಹಾಸ್ಟೆಲ್ ಹತ್ರ ಕಣ್ಣಿ ಹಾಕಿದ್ವಿ. ಗುರುಣ್ಣರಿಗೆ ಫೋನ್ ಮಾಡಿದ್ವಿ, ಆಮೇಲೆ ನಿಮಗೂ ಫೋನ್ ಮಾಡಿದ್ವಿ. ಅದಕ್ಕೆ ಗುರುಣ್ಣರು ಹೇಳಿದರು ನಾಳೆನೇ ಅದಕ್ಕೆ ಒಂದು ವ್ಯವಸ್ಥೆ, ಒಳ್ಳೆ ರೀತಿಯ ಒಂದು ವ್ಯವಸ್ಥೆನ ಗೋಶಾಲೆಗೆ ಬಿಡೋ ಅಂಥ ವ್ಯವಸ್ಥೆನ ಮಾಡೋಣ ಅಂತ ಹೇಳಿದರು. ಹಾಗಾಗಿ ನಾವು ಮತ್ತೆ ಕರೆ ಮಾಡಿದಾಗ ನಮ್ಮ ಹುಡುಗ ಇವರು ನಮ್ಮ ಹುಡುಗ ನಿಮ್ಮ ಹೆಸರೇನಪ್ಪ ರಮೇಶನ್ನು ನಮ್ಮ ಹುಡುಗ ಕರೆ ಮಾಡಿದಾಗ ಎಕ್ಸಿಕ್ಯೂಟಿವ್ ಮತ್ತೊಡ ಹತ್ರ ಹೊತ್ಕೊಂಡಿ ಅವರು ಎಕ್ಸಿಕ್ಯೂಟಿವ್ ಆಗಿರ್ತಾರೆ, ಅವರು ನಮಗೆ ಕರೆ ಮಾಡಿದಾಗ ನಾವು ತಕ್ಷಣಕ್ಕೆ ಬಂದು ಈ ಗೋಶಾಲೆಗೆ ಬಿಡೋಂಥ ವ್ಯವಸ್ಥೆನ ಗುರುಣ್ಣರ ಕಡೆಯಿಂದ ನಾವು ಶಕ್ತಿ ಸಿಂಡಿಕೇಟ್ ಸಂಸ್ಥೆ ವತಿಯಿಂದ ಎಲ್ಲರೂ ಸೇರಿಕೊಂಡು ನಾವು ಈ ಕೆಲಸನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ದಯವಿಟ್ಟು ಯಾರೇ ಆಗಿರಲಿ ಏನಾಗಿರಲಿ ಈ ಥರ ಹಸು ಆಮೇಲೆ ಕರುಗಳು ಈ ಥರ ಪ್ರಾಣಿಗಳನ್ನು ಮೂಗ ಪ್ರಾಣಿಗಳನ್ನು ದಯವಿಟ್ಟು ಯಾರು ಈ ಥರ ಬಿಟ್ಟು ಇದು ಮಾಡಬೇಡಿ. ಜವಾಬ್ದಾರಿಯಿಂದ ಸ್ವಲ್ಪ ಅದ್ರ ಕಡೆ ಒಂದು ಸ್ವಲ್ಪ ಮಗು ಥರನೇ ನಿಗಾ ವಹಿಸ್ಕೊಂಡು ಅದೇ ಥರ ಎಲ್ಲರೂ ಮಾಡ್ತಿದ್ದೀರಾ, ಇನ್ನು ಮುಂದೇನು ಅದೇ ಥರ ಮಾಡಿ ಪ್ರಾಣಿಗಳನ್ನು ಸಂರಕ್ಷಿಸೋಣ. ಎಲ್ಲರಿಗೂ ನಮಸ್ಕಾರ, ನಮ್ಮ ಹೆಸರು ಗಿರೀಶ್ ಅಂತ, ಶಕ್ತಿ ಸಿಂಡಿಕೇಟ್ನ ಕೋರ್ ಟೀಮ್ನ ಸದಸ್ಯರಾಗಿರ್ತೀನಿ. ಹಸು ಕರುನ ಇಲ್ಲಿ ಕಸವಿನವರು ಘಟಕದ ಹತ್ರ ಬಿಟ್ಬಿಟ್ಟು ಹೋಗಿದ್ದಾರೆ. ಅವರು ಆ ಒಂದು ಕರುನ ನಾಯಿಗಳು ಎಲ್ಲ ಎಳೆದಾಡ್ತಾ ಇದ್ರಂತೆ. ನಮ್ಮ ಶಕ್ತಿ ಸಿಂಡಿಕೇಟ್ನ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆದಂತಹ ರಮೇಶ್ ಅವರು ನಮಗೆ ಮಾಹಿತಿ ತಿಳಿಸ್ತಾರೆ. ಅಣ್ಣನ ಸಹ ಕಾಲ್ ಮಾಡಿ ಇದನ್ನು ಫಸ್ಟ್ ಹೋಗ್ಬಿಟ್ಟು ಅದನ್ನು ಗೋಶಾಲೆಗೆ ಬಿಡಿ ಅಂತ ಹೇಳಿದರು. ಹಂಗಾಗಿ ನಮ್ಮೆಲ್ಲ ಕೋರ್ ಟೀಮ್ನ ಸದಸ್ಯರು ಹಾಗೂ ಎಕ್ಸಿಕ್ಯೂಟಿವ್ಗಳು ಸಹ ಆಗಮಿಸ್ಬಿಟ್ಟು ಈ ಒಂದು ಕರುನ ಗೋಶಾಲೆಗೆ ಬಿಡೋ ಅಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ, ಇವತ್ತೇ ನೀವು ನೋಡ್ತಾ ಇದ್ದೀರೋ ಇವತ್ತು ಒಂದು ಕರುನ ರೋಡಲ್ಲಿ ತಗೊಂಬಂದು ಯಾರೋ ರೈತರು ಬಿಟ್ಟೋಗಿದ್ರು, ಅವ್ರದ್ದು ಆರ್ಥಿಕ ಸಮಸ್ಯೆ ಏನೋ ಗೊತ್ತಿಲ್ಲ, ಅದು ಇನ್ನೂ ಎಳೆ ಕರು ಆಗಿತ್ತು, ನಾಯಿಗಳು ಎಲ್ಲ ಬೆರೆಸಾಡ್ತಾ ಇದ್ವು. ಅದನ್ನು ನಮ್ಮ ಶಕ್ತಿ ಸಿಂಡಿಕೇಟ್ನ ಸಂಸ್ಥೆಯ ಪ್ರತಿಯೊಬ್ಬರು ಕೋರ್ ಟೀಮರ್ ಆಗಲಿ ಎಕ್ಸಿಕ್ಯೂಟಿವ್ಸ್ ಆಗಲಿ ಎಲ್ಲರೂ ನೋಡಿದ್ವಿ. ನಮ್ಮ ಎಕ್ಸಿಕ್ಯೂಟಿವ್ ಆದಂಥ ರಮೇಶ್ ಅಂತ ಎಕ್ಸಿಕ್ಯೂಟಿವ್, ಅವ್ರು ನೋಡಿಬಿಟ್ಟು ಮಾಹಿತಿ ಕೊಟ್ಟರು. ಇಮಿಡಿಯೇಟ್ಲಿ ನಮ್ಮ ಟೀಮ್ ಎಲ್ಲ ಬಂದುಬಿಟ್ಟು ನಮ್ಮ ತಾಲೂಕಿನಾದ್ಯಂತ ಎಲ್ಲೂ ಗೋಶಾಲೆ ಇರೋದಿಲ್ಲ, ಎಲ್ಲ ಕಡೆ ಮಾಹಿತಿ ಕಲೆ ಹಾಕ್ಬಿಟ್ಟು ಮುಂದೆ ಏನು ಮಾಡೋದು ಅಂತ 5 ನಿಮಿಷ ಎಲ್ಲರೂ ಕುತ್ಕೊಂಡು ಯೋಚನೆ ಮಾಡಿ ಅದು ಸಂಪೂರ್ಣ ಜವಾಬ್ದಾರಿ ತಗೊಂಡು ನಮ್ಮ ಟೀಮು ಇವತ್ತು ನಾನೇ ಮನೆಗೆ ತಗೊಂಡೋಗಿ ಸಾಕೋ ಜವಾಬ್ದಾರಿ ಮಾಡೋಣ ಅಂತ ನಿರ್ಧರಿಸಿದ್ದೀನಿ. ಅದು ಇವತ್ತು ಸುಮ್ಮನೆ ನಾಯಿಗಳೆಲ್ಲ ಕಿತ್ತಾಕ್ಬಿಟ್ಟು ಇನ್ನೂ ಎಳೆಕರು ಅದಕ್ಕಿನ್ನ ಹುಲ್ಲು ತಿನ್ನೋಕ್ಕಾಗಲ್ಲ, ಎಲ್ಲ ರೋಡಲ್ಲಿ ಬಿಟ್ಟೋಗಿದ್ರು. ಅದಕ್ಕೆ ಒಂದು ದಾರಿ ದೀಪ ಆಗಿದೆ ನಮ್ಮ ಶಕ್ತಿ ಸಿಂಡಿಕೇಟ್ ಆಗಿರಲಿ, ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆ, ನಮ್ಮ ಗುರು ಅಣ್ಣರೆಲ್ಲ ಒಂದು ನಿರ್ಧಾರ ತಗೊಂಡಿದ್ದೀವಿ. ಅದರದ್ದೆಲ್ಲ ಸಂಪೂರ್ಣ ಜವಾಬ್ದಾರಿ ನಮ್ಮ ಶಕ್ತಿ ಸಿಂಡಿಕೇಟ್ ಬರೆಸುತ್ತೆ, ಅದನ್ನ ತಗೊಂಡೋಗಿ ಸಾಕೋ ಜವಾಬ್ದಾರಿ ನಾನು ಮಾಡ್ತೀನಿ. ಎಲ್ಲ ನಮ್ಮ ಕೋರ್ ಟೀಮರ್ ಆಗಲಿ ಎಕ್ಸಿಕ್ಯೂಟಿವ್ಸ್ ಆಗಲಿ ಆಟೋ ಎಕ್ಸಿಕ್ಯೂಟಿವ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ.
ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.